ಸ್ಥಳಕ್ಕೆ ಹೊಂಟೀವಿ. ನೋಡ್ಬೇಕು ನಮ್ಮ ಜರ್ನಿ ಹೆಂಗೆ ಹೋಗುತ್ತೆ ಅಂತಂದು. ಇನ್ನೊಬ್ಬ ಬರಹತ್ತಾನ, ಇನ್ನು 3 ಮಂದಿ ಬರಹತ್ತಾರ, ಅವ್ರಿನ್ನೂ ರೆಡಿ ಆಗತ್ತಾರಂತ ಫೋನ್ ಹಚ್ಚಿದ್ವಿ ಅವರಿಗೆ. ಹೇ ಗಾಯ್ಸ್, ಹೊಂಟೀವಿ ಧರ್ಮಸ್ಥಳ. ಈಗ ಅಲ್ಲಿ ಟ್ರೈನ್ ಇನ್ನೂ ಬರೋದು, ಇನ್ನೂ ಒಂದು ತಾಸು ಲೇಟ್. ಅಲ್ಲಿ ಬಂದ ಮ್ಯಾಗ ವಿಡಿಯೋ ಮಾಡ್ತೀನಿ. ಲಿಫ್ಟ್ ಓಪನ್ ಆಗಿ ಮೂರನೇ ಪ್ಲಾಟ್ಫಾರ್ಮ್ ಬರ್ತಾ ಅಂತಂದು ಹೇಳ್ಯಾರ, ಇನ್ನೂ ಎಲ್ಲಿ ಬರ್ತ ಗೊತ್ತಿಲ್ಲ. ಸಾರಿಪ್ಪ ಸಾರಿ, ನಿನ್ನೆ ನೈಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ಟ್ರೈನ್ ಇಂಥ ರಶ್ ಇತ್ತಂದ್ರೆ ಕುಂದ್ರೋದಿರಲಿ, ಬ್ಯಾಗ್ ಇಡಕ್ಕೆ ಸತ್ಯಕ್ಕೆ ಜಾಗ ಇರಲಿಲ್ಲ, ಫುಲ್ ರಶ್. ಮೊನ್ನೆ ರಿಸರ್ವೇಷನ್ ಮಾಡಿಸ್ಬೇಕಂದ್ವಿ, ನಾರ್ಮಲ್ ಸೀಟ್ ಸಿಗ್ತಾವಂದ್ರೆ ಇಲ್ಲಿ ಬಂದು ನೋಡ್ತೀವಿ, ಫುಲ್ ರಶಪ್ಪ, ಫುಲ್ ಕುಂದ್ರಾಕೂ ಜಾಗಿಲ್ಲ. ದಾವಣಗೆರೆಯಿಂದ ಜಾಗ ಸಿಕ್ಕಿತ್ತು, ಅಲ್ಲಿ ನೈಟ್ ಆಗಿತ್ತು. ಸುಮ್ಮನೆ ಬೆಳಗ್ಗೆ ಮಾಡಿದ್ರೆ ಆತು ವಿಡಿಯೋ ಅಂತಂದು ಸುಮ್ಮನಾಗಿ ಇವಾಗ ಸಿಕ್ಕಿನಿ. ಬರ್ ಕಿಲೋಮೀಟರ್ ಐತೆ ಅಂದಿಲ್ಲ ಅಗಲ್ ಟೈಮ್ ಆಗ್ತದ ಏನು ಕಾರ್ನಲ್ಲಿ ಅದೇ ಇದೇ ಬೆಲ್ಲ ಈ ಅಲಾರ ಇದೆ ಏನಂತಾರೆ ಅಲ್ಲಿ ಕ್ವಾಲಿಟಿ ಸಡೆ ನನ್ ಮಗ ಇಲ್ಲೇ ಬಲ ಏನಾದ್ರೆ ಲೇಟರ್ ಬಂದ ರೀಚ್ ಆದ್ವಿ. ಧರ್ಮಸ್ಥಳಕ್ಕೆ ಹೋಗ್ಬೇಕು, ಸುಬ್ರಹ್ಮಣ್ಯ ಹೋಗೋಬರ್ರಿ. ಸ್ಟೇಷನ್ಲಿದ್ದ ನಮಗೆ ಬಸ್ ಸಿಗಲಿಲ್ಲ, ಈಗ ಸ್ಟೇಷನ್ಲಿದ್ದ 1 ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕು, ಅಲ್ಲೇ ನಮಗೆ ಬಸ್ ಸಿಗ್ತಾವೆ. ನೋಡಮ್ಮ ಹೋಗತ್ತೀವಿ, ತೋರಿಸಿವ ಅಂತ. ಎ ಫ್ಯೂ ಮೊಮೆಂಟ್ಸ್ ಲೇಟರ್ ಬಸ್ ಅಂತೂ ಬರಲಿಲ್ಲ, ರಿಸರ್ವ್ ಮಾಡ್ಕೊಂಡು. ಧರ್ಮಸ್ಥಳ ಬಂದು ಮುಟ್ಟಿದ್ವಿ, ದೇವ್ರ ಮಠ ಮುಟ್ಟಿದ್ವಿ, ಹೋಗತ್ತೀವಿ. ಈಗ ರೂಮ ಬುಕ್ ಮಾಡಿದ್ವಿ, ಹೋಗ್ಬೇಕು ಗಂಗೋತ್ರಿ ಅಂತ.
ಎಲ್ಲಿ ಬರುತ್ತೆ ಗೊತ್ತಿಲ್ಲ ನಮಗೂ. ಇದ ಫಸ್ಟ್ ಬಂದ್ವಿ ನಾವು ನೋಡೋಣ ಬರ್ರಿ. ರೂಮಿಗೆ ಬಂದ್ವಿ, ರೂಮ ತೋರಿಸ್ತೀನಿ ಬರ್ರಿ. ಬೆಡ್ ಎರಡು ಬೆಡ್ ಕೊಡ್ತಾರ, ಫ್ಯಾನ್ ಐತಿ, ಈಗ ತಿಳ್ಕೊಂಡು ಅದಾವು. ನಿಮ್ಗೆ ಬೇಕಂದ್ರೆ ಮತ್ತೆ ಚಾಪಿ ಕೊಡ್ತಾರ, ಸಸ್ತಾ ಒಳಗೆ ರೂಮ್ ಸಿಗ್ತಾವೆ. ನದಿಗೆ ಸ್ನಾನ ಮಾಡ್ಬೇಕಂತಂದು ಹೊಂಟಿದ್ವಿ, ನದಿಯಾಗ ನೀರ ಇಲ್ಲ ಅಂತ ವಾಪಸ್ ರೂಮ್ಗೆ ಹೋಗಿ ಅಲ್ಲೇ ರೂಮ್ನಾಗ ಜಳಕ ಮಾಡಿದ್ವಿ. ಅಲ್ಲೇ ಸ್ನಾನ ಮಾಡು ರೂಮಲ್ಲಿ, ಅಲ್ಲೇ ಚೆನ್ನಾಗಿ ನೀರು ಮಾರ ಖರಾಬೈತಿ, ನಸೀಬು ಖರಾಬ್ ಉಂಟು ನಮ್ದು. ಏನು ವಿಚಿತ್ರ ಮಂದಿ ಅದಾರೋ ಮರೆ, ಹೆಚ್ಚಾಗ ಒಬ್ಬರ ನದಿಯಾಗ ನೀರು ಐತೆ ಅಂತಾರ, ಒಬ್ಬರ ನದಿಯಾಗ ನೀರಿಲ್ಲ ಅಂತಾರ, ಯಾರ ಮಾತು ಬಿಡ್ಬೇಕು? ಕುಡಿಯಕ್ಕೆ ನೀರು ಅಂಕರು ಒಯ್ಯಾತೀವಿ, ಸಿಕ್ಕೋರು ಕೇಳೋದಾಗತ್ತೆ ನೋಡಿ ಭಾಳ. ಅವ್ರಿಗೆ ನಮ್ಮ ಭಾಷೆ ಬರಲ್ಲ, ನಮ್ಗೆ ಅವ್ರ ಭಾಷೆ ಬರಲ್ಲ, ಮಾತಾಡತ್ತೀವಿ ಜಾಗ ಕಾಮಿಡಿ ಆಗತ್ತೆ. ಪ್ರಯಾಣ ಏನು ಮಂದಿ ಅದ ರೂಮ್ ರೇ ಇಲ್ಲ, ಒಬ್ರು ನೀರು ಐತೆ ಅಂತಾರ, ಒಬ್ರು ನೀರು ಇಲ್ಲ ಅಂತಾರ. ತೆಂಗಿನಕಾಯಿ ಇಳಿಸಾಕ ಕೊಡಲ್ಲಪ್ಪ ಅವ್ರ. ನೀರಿದೆ ಅಲ್ಲಿ ಗಿಡ ಅವ್ರು ನೋಡಿದ್ರೆ ನದಿಯಲ್ಲಿ ನೀರಿಲ್ಲ ಅಂತ, ಇವ್ರು ಕೇಳಿದ್ರೆ ನದಿಯಲ್ಲಿ ನೀರು ಬರುತ್ತೆ. ಕಾಡಲ್ಲಿ ಸೊಪ್ಪು ಸಿಗುತ್ತ ಹಂಗಾರ ಹೇಳಕ್ಕೆ ಅಕ್ಕಿ ಹಂಗಾರ ಕಾಡಲ್ಲಿ ಸೊಪ್ಪು ಸಿಗುತ್ತ ಕೊಂಡೆ ಬಿಸಿ ಆಗುತ್ತೆ. ಯಾರು ಯಾವ್ದೋ ಒಂದು ಹುಡುಗಿ ಬರ್ತಾ ಇದೆ ಗೀತಾ ಕೇಳ. ನಿಮ್ ಮುಂದ ಕೇಳಿದ್ರೆ ನಾಲ್ಕ್ ಮಂದಿ ಕೇಳಿದ್ವಿ, ಇಬ್ರು ನೀರ್ ಅದಾವ ಅಂತಾರ, ಇಬ್ರು ನೀರ್ ಇಲ್ಲ ಅಂತಾರ. ಈಗ ನೀರ್ ಇಲ್ಲ ಅಲ್ಲ, ನೀರ್ ಇಲ್ಲ ಅಂತಂದ ಹೇಳಿ ನಮ್ ಕಡೆ ಎಲ್ಲ ನೀರು ಇದು ಹಾಕಾಕ ಹೊಂಟಿವಿ ನೋಡ್ರಿ. ಇಲ್ಲ ಅದಾವ ನೋಡ್ರಿ, ನೀರ್ ಇಲ್ಲ ನೋಡ್ರಿ, ಕೈಯಾಗ ಇಟ್ಕೊಂಡ ನೋಡ್ರಿ. ಇಲ್ಲ ಅದಾವ ನೋಡ್ರಿ, ನೋಡ್ರಿ ಇಲ್ಲಿ ಕರೆ, ಇಲ್ಲಿ ಎಲ್ಲಿ ಬೇಕಲ್ಲಿ ಸಿಗಂಗಿಲ್ಲ. ಇದೆ ಇಲ್ಲಿ ಈ ಕಡೆ ನೀರಾವರಿ ಐತೆ ಅಂತಂದು ಇಲ್ಲಿ ಬೆಳೆಸ್ತಾರೆ ಇವನ್ನೆಲ್ಲ ಜಾಸ್ತಿ ಈ ಕಡೆ. ಬಟ್ ಈ ಕಡೆ ಭಾಳ ಎಲ್ಲಿ ಮತ್ತೆ ಹಂಗಂತಂದು ಎಲ್ಲಿ ಅದಾವ ಅಂತಂದೇಳಿ ಹರ್ಯಾಕ ಹೋದ್ರು ಏನಿಲ್ಲ, ಅದಕ್ಕೂ ಒಂದು ಪ್ಲ್ಯಾನ್ ಮಾಡೇ ಇಟ್ಟಾರ ಅವರು ನೋಡ್ರಿ. ಇಲ್ಲ ಇಲ್ಲಿ ಕಟ್ಟಾರ ನೋಡ್ರಿ, ಶಾಂತಿ ಮುಟ್ಟಿದ್ರೆ ಏನಿಲ್ಲ, ಸ್ವಲ್ಪ ಮೈ ಜುಮ್ ಅನಿಸ್ತೈತಿ, ಇಲ್ಲಿ ನಿಂತ್ರ ಇಲ್ಲಿಗೆ ಬೀಳಿಸ್ತೈತಿ ಅಷ್ಟೇ. ನಮ್ಮ ಮಂದಿಗೆ ಹೆಂಗಿದ್ರು ಏನು ಬಿಡ, ಹಂಗೆ ತಿನ್ಬೇಕಿತ್ತು ಅಂದ್ರೆ ಅದನ್ನು ಹರದಲ್ಲ ಏನು ಮಾಡ್ಯಾರ ಹೋಗಿ ಎಲ್ಲಿ ತಿಂದ ಬರ್ತಾರ. ನೀರಿದ್ರೆ ಇಲ್ಲೇ ನದಿ, ಇದ ದೊಡ್ಡ ನದಿ ನೋಡಪ್ಪ, ಇಲ್ಲೇ ಜಾಕ ಮಾಡಿ ಬಂದು ಬಿಡಿನಿ. ಗಿಡ ಬೆಳೆದಿದ್ದಾವೆ
ಏನದ ಅದ್ರಾಗ ಗಿಡ ಬೆಳದವ ಹಾವು ಗಿಡ ಎಲ್ಲ ಆಯ್ತಾವ ಅದ್ರೊಳಗೆ. ನೋಡಾಕ ಚಲೋ ಐತಿ, ಕೆಟ್ಟ ಬೇಡ್ರಿ ಕ್ಯಾಮ್ರಾ ಅಲ್ಲೇ ಐತ್ರಿ. ಗಾಯ್ಸ್ ರೆಡಿಯಾ ಬಂದ್ವಿ, ಈಗ ಹೋಗ್ಬೇಕು ದರ್ಶನಕ್ಕೆ. ಅಲ್ಲೇ ಯಾವ್ದದು ನೇತ್ರಾವತಿ ನದಿ, ನೇತ್ರಾವತಿ ನದಿ ಅನ್ನವತ ನದಿ ಕಡೆಕ್ಕೂ ಸಿಗ್ಲೇ ಇಲ್ಲ ನಮಗ್. ಹೋಗಿ ಗುಡಿ ದರ್ಶನ ತಗೊಂಡ್ಬರೋ. ಹಚ್ಚಿವಿ ದರ್ಶನಕ್ಕೆ, ಅಜ್ಜರ ಮಠಕ್ಕೆ ಹೋಗೋಣ ಬರ್ರಿ. ಇಲ್ಲಿ ಏನೇನ್ ಈಗಾರ ದರ್ಶನ ಮುಗಿಸ್ಕೊಂಬಂದು ಅಷ್ಟೇನು ಗಾತ್ಲಿ ಇದ್ರಿಲ್ಲ. ಅದು ಬೇರೆ, ಇವತ್ತು ಮಂಗಳವಾರ ಜಾಸ್ತಿ ಗಾತ್ಲಿರಲ್ಲ, ಸೋಮವಾರ ಬಂದ್ರೆ ಗಾತ್ಲಿರುತ್ತೆ. ಯಾಕಂದ್ರೆ ಸೋಮವಾರ ಶಿವನ ವಾರ ಅಲ್ಲ, ಮಂಗಳವಾರ. ಅದ್ರಾಗ ನಾವು ಬಂದಿದ್ದ ಸಾಯಂಕಾಲ, ಬೆಳಗ್ಗೆ ಇದ್ರೆ ರಶ್ ಇರುತ್ತೆ ಯಾವಾಗಲೂ, ಸಾಯಂಕಾಲ ಅಷ್ಟೊಂದು ರಶ್ ಇರಲ್ಲ. ಆರಾಮಾಗಿ ದರ್ಶನ ಮಾಡ್ಬೋದು ಸಾಯಂಕಾಲ. ಇವಾಗ ಬ್ಯಾಗ್ ತೊಗೊಂಬಂದು ಬ್ಯಾಗ್ ಕೊಟ್ಟಿದ್ವಿ, ಬ್ಯಾಗ್ ಒಂದು ಇಸ್ಕೊಂಡು ಸೀದಾ ಪ್ರಸಾದ ನೋಡ್ಬೇಕು. ಪ್ರಸಾದ ಸಿಕ್ತು, ಪ್ರಸಾದ ತೊಗೊಂಡು ನಿನ್ನೆ ಊಟ ಮಾಡಿದ್ದೆ ಮನೆ ಬಿಟ್ಟಾಗ. ಒಳ್ಳೆಪ್ಪ ಸೀಗೆ ಹೊಂಟಿವಿ ಊಟಕ್ಕೆ, ನಿನ್ನಿಲ್ಲಿದ್ರೆ ಪಳಾರ ಮ್ಯಾಗ ಇದೀವಿ ನಾವು ಅಷ್ಟು. ಈಗ ಹೊಂಟಿವಿ ಊಟಕ್ಕೆ, ಹೋಗಿ ಊಟ ಮಾಡಿಕೊಂಡು. ಈಗೂ ಹೊಟ್ಟೆ ಸಿಕ್ಕಿದ್ದಿಲ್ಲ, ಊಟ ಅಂದ್ಕೊಳ್ಳೋಣ ಹೊಟ್ಟೆ ಜಾಸ್ತಿ ಆಗಿದೆ ಅಷ್ಟೇ. ಈಗ ಹೋಗಿ ಊಟ ಮಾಡಿ ಮತ್ತು ಬ್ಲಾಗ್ ಚಾಲು ಮಾಡೋಣ. ಅಲ್ಲಿ ತನ ರಾತ್ರಿ 11:30 ಹೋಗೊಂಡ್ವಿ. ಬೆಳಗ್ಗೆ 4 ಎದ್ದೇಳ್ಬೇಕಂತ ಮಾಡಿದ್ವಿ, ಬಟ್ 7 ಎದ್ವಿ. 6 ಆಗಿತ್ತಾನೆ ಎದ್ದಾಗ, ನಾವು ಎದ್ದಾಗ ನೀ ಎದ್ದಾಗ 6 ಎದ್ವಿ. ಬಡ ಬಡ ಎಲ್ಲ ರೆಡಿಯಾಗಿ ಸ್ನಾನ ಮಾಡಿಕೊಂಡು ವಾಪಸ್ ದರ್ಶನಕ್ಕೆ ಹೋಗ್ಬೇಕಂದ್ವಿ, ಬಟ್ ಹೋದ್ರೆ ಮಳೆ ಭಾಳ ಇತ್ತು. ಅದು ಹೊರಗಿಂತ ಕೈ ಮುಗಿದು ಇರ್ತಾವಲ್ಲ ಒಂದೆರಡು ರೀಲ್ ಮಾಡಿಕೊಂಡು ನಾಷ್ಟ ಮಾಡೋಕ್ಕೆ ಬಂದೀವಿ. ನಾಷ್ಟ ಮಾಡಿಕೊಂಡು ರೂಮ್ ಚೆಕ್ಔಟ್ ಮಾಡಿ ಸೀದಾ ಹೋಗ್ಬಿಡೋದು. ಬರ್ರಿ ನಾಷ್ಟ ಮಾಡೋಣ. ನಾಷ್ಟ ಪುರಿ, ದೋಸೆ, ದೋಸೆ, ನಮ್ಮ ಪುರಿ. ಎಲ್ಲರೂ ನಾಷ್ಟ ಮಾಡಿದ್ವಿ. ಈಗೇನಿಲ್ಲ, ಸೀದಾ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬ್ಯಾಗೆಲ್ಲ ಪ್ಯಾಕ್ ಅಂಕರು ಅದಾವು, ಚೆಕ್ಔಟ್ ಮಾಡಿ ಸೀದಾ ಹೋಗ್ಬಿಡೋದ. ನಮ್ಮ ಹುಡುಗಿಗೆ ಹಂಗೆ ವಾಮಿಟ್ ಆಗುತ್ತಂತೆ, ಟ್ಯಾಬ್ಲೆಟ್ ಥರ ಕೊಟ್ಟಾನೆ. ಮೊದಲ ಗಾರ್ಡ್ ಸೆಕ್ಷನ್ ತನಕ ನಾಷ್ಟನೂ ಜಾಸ್ತಿ ಮಾಡಿಲ್ಲ ಯಾರು, ವಾಮಿಟ್ ಆಗತ್ತಂತಂದು. ಏನನ್ನವ ಇವ್ನ ಯಾವ ಸೆಡೆ ನನ್ನ ಮಗ. ಹೂ ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು?
ಫಸ್ಟ್ ಸೌತ್ ಅಡಿಕೆ ಅಂದ್ರೆ ಗಂಟೆ ಗಣೇಶಕ್ಕೆ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಬಂದು ರೂಮ್ ಸಪೋರ್ಟ್ ಮಾಡಿ ಹೋದ್ರೆ ಆತಂಕ ಮಾಡಿ ಅಲ್ಲೇ ನಮ್ಮ ಹೋಗೋ ದಾರ್ಯಾಗೈತೆ ನಮ್ಮದು ರೂಮು ಅಲ್ಲಿ ಎಂದಿರ್ತಾರ ಅಂತ ಅಣ್ಣಾರ ಹೋಗಿ ಶೂಸ್ ಹಾಕ್ಕೊಂಡು ಸೀದಾ ಗಂಟೆ ಗಣೇಶ ಗಂಟೆ ಗಣೇಶ ನೋಡಿಕೊಂಡು ಆಮೇಲೆ ಬಂದು ರೂಮ್ ಸಪೋರ್ಟ್ ಮಾಡಿ ಸೀದಾ ಹೋಗೋರು ಒಳ್ಳೆ ದೇವಸ್ಥಾನ ಗಂಟೆ ಗಣೇಶ ಹಾಂ ನೆನೆಸಿದ್ರೆ ಗಂಟೆ ಓಡಲಿಕ್ಕೆ ಹಾಂ ಅಲ್ಲಿ ಗಂಟೆ ಇದೆಯಲ್ಲ ನಿಮಗೆ ಮನೆ ಗಂಟೆ ಗಣೇಶಕ್ಕ ಈಗ ಬಂದ್ವಿ. ಇದು ಧರ್ಮಸ್ಥಳಲಿಂತ 20 ಕಿಲೋಮೀಟ್ರ್ ಮುಂದೈತಿ ಸೌತ್ ಅಡ್ಕ ಗಂಟೆ ಗಣೇಶ ಅಂತಂದು ಭಾಳ ಏನಿಲ್ಲ. ಧರ್ಮಸ್ಥಳದಿಂತ ಒಂದು 50 ರೂಪಾಯಿ ತೊಗೊಂತಾರೆ ಒಬ್ಬರಿಗೆ ಬಂದು ಹೋಗ್ಬೋದು. ಹರಕೆ ಕಟ್ಕೊಂಡಿದ್ದೆಲ್ಲ ಈಡೇರುತ್ತೆ ಅಂತಾರೆ. ನಾವು ಬಂದೀವಿ ಏನೋ ಒಂದು ಇಟ್ಕೊಂಡು ನೋಡಮ್ ಏನಾಗತ್ತೆ. ಗಣಪತಿ ಆಗತ್ತ ನಂಬಿಕೆ ಐತಿ ಬರ್ರಿ. ಆತಪ್ಪ ಅಂದ್ರೆ ಬಂದ ಗಂಟೆ ಕಟ್ಟಿ ಹೋಗ್ತಾರೆ ನೋಡ್ರಿ. ಲಾಸ್ಟ್ ಮಂದಿ ಗಂಟೆ ಕಟ್ಟಾರ ಬರೋ ಸಣ್ಣ ಅದು ಇಲ್ಲಿ ಕಟ್ಟಾರ ನೋಡ್ರಿ. ಅಲ್ಲಿ ತೋರಿಸು ದೊಡ್ಡ ಹಂಗಾಗ ಇದು ಗಂಟೆ ಗಣೇಶ ಅಂತ. ಗಂಟೆ ಗಣೇಶನ ದರ್ಶನನೂ ಆತ ಪ್ರಸಾದನೂ ತೊಗೊಂಡು ಈಗ ಸೀದಾ ಗಾಡಿ ಹತ್ತಿ ರೂಮ್ಗೆ ಹೋಗಿ ರೂಮ್ ಚೆಕ್ಔಟ್ ಮಾಡಿ ಸೀದಾ ಅಲ್ಲಿಂದ ಬಸ್ ಹಿಡಿದು ಹೋಗ್ಬಿಡೋದು. ಗೊತ್ತಿಲ್ಲ ಗಂಟೆ ಗಣೇಶನ ದರ್ಶನ ಮುಗಿಸ್ಕೊಂಡು ಬಂದ್ವಿ ಈಗ ರೂಮ್ ಚೆಕ್ಔಟ್ ಮಾಡಿ ಸೀದಾ ಸುಬ್ರಹ್ಮಣ್ಯಕ್ಕೆ ಹೋಗಿ ಸುಬ್ರಹ್ಮಣ್ಯನ ದರ್ಶನ ತೊಗೊಂಡು ಊರಿಗೆ ಹೋಗ್ಬಿಡೋದು. ಮಾಡಿಲ್ಲ ಸ್ಟಾರ್ಟ್ ಐತಿ ಪ್ರವೀಣ್ ಅಣ್ಣಾರಂತ ಇಲ್ಲಿ ನಮ್ಗೆ ಧರ್ಮಸ್ಥಳದಾಗ ಸಿಕ್ಕಾರ ಭಾಳ ಖುಷಿಯಾಗಿದೆ ನೋಡಿ. ಓಕೆ ಹಾಯ್ ಗೈಸ್, ನಮ್ಮ ಉತ್ತರ ಕರ್ನಾಟಕದವರು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ. ಸೊ ಸಪೋರ್ಟ್ ಮಾಡಿ. ಸೊ ಗೈಸ್ ರೂಮ್ ಚೆಕ್ಔಟ್ ಆತು ಈಗ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಬಸ್ ಇಡದ ಸೀದಾ ಹೋಗೋದ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸಮ್ಮ ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗಮ್ಮ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು. Share and subscribe.